ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಹೆಚ್ಚುತ್ತಿರುವ ಹಿಂಸಾಚಾರಕ್ಕೆ ಪ್ರತಿಕ್ರಿಯೆಯಾಗಿ ಢಾಕಾದ ಮಧ್ಯಂತರ ಸರ್ಕಾರದ ಸಲಹೆಗಾರ ಮೊಹಮ್ಮದ್ ಯೂನಸ್ ಅವರು ಮಂಗಳವಾರ ಹಿಂದೂ ಬಂಗಾಳಿ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಅಲ್ಲಿನ ಪ್ರಧಾನಮಂತ್ರಿ ಶೇಖ್ ಹಸೀನಾ ಮತ್ತು ಮುಖ್ಯ ನ್ಯಾಯಾಧೀಶರ ರಾಜೀನಾಮೆಯ ನಂತರ ಉಂಟಾದ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ತೀವ್ರಗಾಮಿ ಇಸ್ಲಾಮಿಸ್ಟ್ಗಳ ಸರಣಿ ದಾಳಿಗಳ ನಂತರ ಈ ಸಭೆಯನ್ನು ಆಯೋಜಿಸಲಾಗಿತ್ತು. ಅಲ್ಲಿನ ತೀವ್ರಗಾಮಿ ಇಸ್ಲಾಮಿಸ್ಟ್ಗಳು ಹಿಂದೂಗಳ ಮನೆಗಳು, ದೇವಸ್ಥಾನಗಳು ಮತ್ತು ವ್ಯಾಪಾರಗಳನ್ನು ಗುರಿಯಾಗಿಸಿಕೊಂಡು ಹಿಂಸಾಚಾರದ ಅಲೆಯನ್ನು ಪ್ರಾರಂಭಿಸಿದ್ದಾರೆ. ಇತ್ತೀಚಿನ ದಾಳಿಗಳು ಬಾಂಗ್ಲಾದೇಶದ ಹಿಂದೂ ಸಮುದಾಯದ ವಿರುದ್ಧ ತೀವ್ರ ಕಿರುಕುಳವನ್ನು ಉಂಟು ಮಾಡುತ್ತಿವೆ. ಆಗಸ್ಟ್ 5ರಂದು ಹಸೀನಾ ಸರ್ಕಾರ ಪತನಗೊಂಡ ನಂತರ 52 ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ಕನಿಷ್ಠ 205 ದಾಳಿಗಳು ನಡೆದಿವೆ. ಈ ದುಷ್ಕೃತ್ಯಗಳಿಗೆ ಪ್ರತಿಯಾಗಿ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಮಿಯಾಹತಿ ಪ್ರಾದೇಶಿಕ ದುರ್ಗಾ ಪೂಜಾ ಆಚರಣೆ ಸಮಿತಿಯು ಜಶೋರ್ನ ಅಭಯನಗರದಲ್ಲಿ ರ್ಯಾಲಿಯನ್ನು ಆಯೋಜಿಸಿದ್ದು ಹಿಂದೂ ಅಲ್ಪಸಂಖ್ಯಾತರಿಗೆ ಸುರಕ್ಷತೆ ಮತ್ತು ಭದ್ರತೆಯನ್ನು ಕೋರಿತ್ತು. ಹೆಚ್ಚುವರಿಯಾಗಿ ರಾಷ್ಟ್ರೀಯ ಆದಿವಾಸಿ ಪರಿಷತ್ತು ರಾಜಶಾಹಿಯಲ್ಲಿ ಮೆರವಣಿಗೆಯನ್ನು ಆಯೋಜಿಸಿದ್ದು ಅಲ್ಪಸಂಖ್ಯಾತ ಸಮುದಾಯಗಳನ್ನು ರಕ್ಷಿಸಲು ಸರ್ಕಾರವು ನಿರ್ಣಾಯಕ ಕ್ರಮವನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಿತು. ತೀವ್ರಗಾಮಿ ಇಸ್ಲಾಮಿಸ್ಟ್ಗಳು ನಿರ್ದಿಷ್ಟವಾಗಿ ಇಸ್ಕಾನ್ ದೇವಾಲಯಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ, ದರೋಡೆ ಮಾಡುತ್ತಿದ್ದಾರೆ ಮತ್ತು ಪವಿತ್ರ ಸ್ಥಳಗಳನ್ನು ಅಪವಿತ್ರಗೊಳಿಸಿದ್ದಾರೆ. ಮಾನವೀಯ ಬಿಕ್ಕಟ್ಟು ಉಲ್ಬಣಗೊಂಡಿದ್ದು ಹಿಂದೂ ಮಹಿಳೆಯರು ಮತ್ತು ಅಪ್ರಾಪ್ತ ವಯಸ್ಕರು ಭಯಾನಕ ದೌರ್ಜನ್ಯಗಳನ್ನು ಎದುರಿಸುತ್ತಿದ್ದಾರೆ ಎಂದು ವರದಿಗಳು ಸೂಚಿಸುತ್ತವೆ. ಢಾಕಾದ ಧಮ್ರೈ ಪ್ರದೇಶದಲ್ಲಿ 100-150 ಜನರ ಗುಂಪೊಂದು ಸ್ಥಳೀಯ ನಿವಾಸಿ ಮೀನಾರಾಣಿ ದಾಸ್ ಅವರ ಮನೆಯ ಮೇಲೆ ದಾಳಿ ಮಾಡಿತು ಮತ್ತು ದುರ್ಗಾ ದೇವಸ್ಥಾನವನ್ನು ಧ್ವಂಸಗೊಳಿಸಲು ಯತ್ನಿಸಿತು. ಪಟ್ಕೇಲ್ ಘಾಟದಲ್ಲಿ ಅವಾಮಿ ಲೀಗ್ ನಾಯಕ ಆನಂದ್ ಮುಖರ್ಜಿ ಅವರ ನಿವಾಸ ಮತ್ತು ಸ್ಥಳೀಯ ಹಿಂದೂ ದೇವಾಲಯದ ಮೇಲೆ ದಾಳಿ ನಡೆಸಲಾಯಿತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಧಾರ್ಮಿಕ ಕಿರುಕುಳ ಹೊಸದೇನಲ್ಲ. 2021ರಲ್ಲಿ ದುರ್ಗಾ ಪೂಜೆ ಉತ್ಸವದ ಸಮಯದಲ್ಲಿ ಮುಸ್ಲಿಂ ಗುಂಪುಗಳು ಹಿಂದೂ ಸಮುದಾಯಗಳ ಮೇಲೆ ಸಂಘಟಿತ ದಾಳಿಗಳನ್ನು ಮಾಡಿದ್ದವು. ಇದರಿಂದಾಗಿ ಬಹು ಸಾವು ನೋವುಗಳು ಸಂಭವಿಸಿದ್ದವು ಮತ್ತು 50ಕ್ಕೂ ಹೆಚ್ಚು ದೇವಾಲಯಗಳನ್ನು ನಾಶಪಡಿಸಲಾಗಿತ್ತು. ಧಾರ್ಮಿಕ ಸಲಹೆಗಾರ ಖಲೀದ್ ಹುಸೈನ್ ಅವರು ದಾಳಿಕೋರರನ್ನು ಕೊಲೆಗಡುಕರು ಎಂದು ಖಂಡಿಸಿದ್ದಾರೆ. ಸರ್ಕಾರವು ಹೊಣೆಗಾರರಿಗೆ ದಂಡ ವಿಧಿಸುತ್ತದೆ ಎಂದು ಸಾರ್ವಜನಿಕರಿಗೆ ಭರವಸೆ ನೀಡಿದ್ದಾರೆ. ಆದಾಗ್ಯೂ ಈ ಹೊಸ ಕಾಳಜಿಯು ಸರ್ಕಾರದ ಹಿಂದಿನ ನಿಷ್ಕ್ರಿಯತೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿದೆ.